ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತೆನ್ನಿಸೋ ಕೆಲಸಗಳು ನಡೀತಾನೆ ಇದೆ. ಎಂಥೆಂಥ ಕೆಲಸಗಳನ್ನೇ ಭೇದಿಸಿದ್ದ ಅಧಿಕಾರಿಗಳ ಖಿಡ್ಡಾದಿಂದ ಎಸ್ಕೇಪ್ ಆಗ್ತಿದ್ದಾರೆ ಕಿಂಗ್ ಪಿನ್ಗಳು. ಇದೇ ವಿಚಾರ ಎಸ್ಐಟಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೇಗಾದ್ರೂ ಮಾಡಿ ಸಿಡಿ ಕೋರರ ಹೆಡಮುರಿ ಕಟ್ಟಬೇಕು ಅಂತ ಡಿಸೈಡ್ ಮಾಡಿರೋ ಎಸ್ಐಟಿಗೆ ಮತ್ತಷ್ಟು ಸಿಬ್ಬಂದಿಯನ್ನ ಸೇರಿಸಲಾಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಸಿಡಿ ಪ್ರಕರಣದ ಶಂಕಿತ ಆರೋಪಿಗಳ ಒಂದು ರೌಂಡ್ ವಿಚಾರಣೆ ಮುಗಿದಿದೆ. ದಿನೇ ದಿನೇ ಕೇಸ್ ಸ್ವರೂಪ ಬದಲಾದಂತೆ ಶಂಕಿತರಿಗೆ ಮತ್ತೆ ಮತ್ತೆ ವಿಚಾರಣೆಯ ಬಿಸಿ ತಾಕ್ತಿದೆ. ಪೊಲೀಸ್ ಟೀಮ್ಗೆ ಸಿಕ್ಕ ಸಾಕ್ಷಿ ಮಾಹಿತಿಯ ಸ್ಪಷ್ಟನೆಗೆ ಶಂಕಿತ ಆರೋಪಿಗಳಿಗೆ ಪದೇ ಪದೇ ಡ್ರಿಲ್ ಅನ್ನು ಮಾಡಲಾಗ್ತಿದೆ. ಪ್ರಕರಣಕ್ಕೆ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂದ್ರೆ ಎಸ್ಕೇಪ್ ಆಗಿರುವ ಇಬ್ಬರು ಸಿಗಬೇಕಿದೆ. ಪೊಲೀಸರು ಬೂತ್ ಕನ್ನಡಿ ಹಾಕಿಕೊಂಡು ಹುಡುಕಾಟವನ್ನ ನಡೆಸಿದ್ರು. ತಲೆಮರೆಸಿಕೊಂಡಿರುವ ಕಿಂಗ್ ಪಿನ್ ಎನ್ನಲಾದ ವ್ಯಕ್ತಿಗಳು ಮಾತ್ರ ಸಿಕ್ತಿಲ್ಲ. ಸಿಗ್ನಲ್ ಜಂಪ್ ಟೆಕ್ನಾಲಜಿ ಬಳಸಿ ಎಸ್ಕೇಪ್ ಆಗ್ತಿದಾರ ಸಿಡಿ ಕೋರರು. ಸಿಡಿ ಕಿಂಗ್ ಪಿನ್ಗಳ ಬೇಟೆಗಾಗಿ ಮತ್ತಷ್ಟು ಸಿಬ್ಬಂದಿ ಸೇರಿಸಿಕೊಂಡ ಎಸ್ಐಟಿ. ಸಿಡಿ ಶೂರರ ಪತ್ತೆ ಮಾಡಲು ಎಸ್ಐಟಿಗೆ ಮತ್ತಷ್ಟು ಸಿಬ್ಬಂದಿಯ ಬಲ ಬೇಕಿದೆ. ಹೀಗಾಗಿ ಈಗಿರುವ ತಂಡಕ್ಕೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಬೋಳೆತ್ತಿನಿ ಶ್ರೀಧರ್ ಪೂಜಾರ್ ಅವರನ್ನ ಎಸ್ಐಟಿಗೆ ಸೇರ್ಪಡೆ ಮಾಡಲಾಗಿದೆ. ಕಳೆದ ಒಂದು ವಾರದಿಂದ ಕಣ್ಮರೆಯಾಗಿರುವ ಇಬ್ಬರು ಶಂಕಿತ ವ್ಯಕ್ತಿಗಳು ಪೊಲೀಸರಿಗೆ ತಲೆನೋವಾಗಿದ್ದಾರೆ. ಇನ್ನೇನು ಸಿಕ್ಕೇ ಬಿಟ್ರು ಅನ್ನುವಷ್ಟರಲ್ಲಿಯೇ ಪೊಲೀಸರ ಕಣ್ಣಂಚಲ್ಲೇ ಎಸ್ಕೇಪ್ ಆಗ್ತಿದ್ದಾರೆ. ನಿರ್ಭಯಾ ಗೈಡ್ಲೈನ್ ಉಲ್ಲಂಘನೆ, ಕಮಿಷನರ್ಗೆ ದೂರು. ತಲೆಮರೆಸಿಕೊಂಡಿರುವ ಇಬ್ಬರನ್ನ ಪತ್ತೆ ಮಾಡಲು ಎರ್ನಾಕುಲಂ, ಚೆನ್ನೈ, ಗೋವಾ ಲೊಕೇಶನ್ಗಳಲ್ಲಿ ಸರ್ಚ್ ಮಾಡಲಾಗ್ತಿದೆ. ನಾಪತ್ತೆಯಾದ ಇಬ್ಬರಲ್ಲಿ ಒಬ್ಬ ಹ್ಯಾಕರ್ ಆಗಿರುವ ಕಾರಣ ಟೆಕ್ನಾಲಜಿ ಬಳಸಿಕೊಂಡು ಪೊಲೀಸರಿಗೆ ದಿಕ್ಕನ್ನ ತಪ್ಪಿಸ್ತಿದ್ದಾನೆ ಎನ್ನಲಾಗ್ತಿದೆ. ಇನ್ನು ತುಮಕೂರಿನ ಶಿರಾಮೂಲದ ಶಂಕಿತ ವ್ಯಕ್ತಿಯ ಪತ್ನಿಗೆ ಎಸ್ಐಟಿ ತೀವ್ರ ವಿಚಾರಣೆ ನಡೆಸಿದೆ. ಮನೆಯಲ್ಲಿದ್ದ ಕೆಲವೊಂದು ಫೋಟೋವನ್ನ ವಶಕ್ಕೆ ಪಡೆದಿದೆ. ವಿಚಾರಣೆಯ ವೇಳೆ ಕೆಲವು ಪ್ರಭಾವಿಗಳ ಹೆಸರು ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಈ ಮಧ್ಯೆ ಪ್ರಕರಣದಲ್ಲಿ ನಿರ್ಭಯಾ ಗೈಡ್ಲೈನ್ ಉಲ್ಲಂಘನೆಯಾಗಿದೆ ಅಂತ ಪೊಲೀಸ್ ಆಯುಕ್ತರಿಗೆ ವಕೀಲರು ದೂರು ನೀಡಿದ್ದಾರೆ. ಗೈಡ್ಲೈನ್ ಪ್ರಕಾರ ಯಾವುದೇ ಯುವತಿಗೆ ಲೈಂಗಿಕ ದೌರ್ಜನ್ಯ ಆಗಿದ್ದಲ್ಲಿ 24 ಗಂಟೆ ಒಳಗೆ ಯುವತಿಗೆ ರಕ್ಷಣೆ ಕೊಡಬೇಕು, ದೂರು ದಾಖಲಾಗಬೇಕಿತ್ತು. ಆದರೆ ಈ ಪ್ರಕರಣದಲ್ಲಿ ನಿರ್ಭಯಾ ಗೈಡ್ಲೈನ್ ಉಲ್ಲಂಘಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ನಿರ್ಭಯಾ ಗೈಡ್ಲೈನ್ಸ್ ಪ್ರಕಾರ ಯಾರೇ ಆಗಿರ್ಬೋದು, ಆ ಒಂದು ಕಂಪ್ಲೇಂಟ್ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ 24 ಗಂಟೆ ಒಳಗಾಗಿ FIR ಅನ್ನು ರಿಜಿಸ್ಟರ್ ಮಾಡಬೇಕು. ಶಿ ಆಸ್ ಓಪನ್ಲಿ ಕನ್ಫೆಸ್ಡ್ ಇನ್ ದ ವಿಡಿಯೋ. ಸೊ ಆ ಒಂದು ವಿಡಿಯೋ ಮೇಲೆ ಯಾವುದೇ ಕಾರಣಕ್ಕೂ ಇದುವರೆಗೂ ಪೊಲೀಸ್ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಇರ್ಬೋದು, ದೇ ಹ್ಯಾವ್ ವಯೊಲೇಟೆಡ್ ದ ಗೈಡ್ಲೈನ್ಸ್ ಆಫ್ ನಿರ್ಭಯಾ. ಸೊ ನಿರ್ಭಯಾ ವೈಲೆನ್ಸ್ಗೆ ಗೈಡ್ಲೈನ್ಸನ್ನು ಸರ್ಕಾರನೇ ಪೊಲೀಸ್ ಇಲಾಖೆ ವಯೊಲೇಟ್ ಮಾಡಿದಾಗ ಇಟ್ ಈಸ್ ದ ಅಲ್ಟಿಮೇಟ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಅಡ್ವೊಕೇಟ್ ಆ್ಯಂಡ್ ನಿಮಗಳದ್ದು ಸಹ. ಸೊ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಹಾಗಾಗಿ ಐ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ದ ಪೊಲೀಸ್ ಕಮಿಷನರ್. ಈ ಒಂದು ಇನ್ನು ಈ ಕೇಸ್ ಸಂಬಂಧ ಇದುವರೆಗೂ ಸಿಕ್ಕ ಮಾಹಿತಿ ಸಾಕ್ಷ್ಯಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಪರಾಮರ್ಶೆಯನ್ನ ನಡೆಸಿದ್ದಾರೆ. ಈ ವೇಳೆ ಮುಂದಿನ ಹಂತದಲ್ಲಿ ತನಿಖೆಯ ಸ್ವರೂಪ ಹೇಗಿರಬೇಕು, ಯಾವ ರೀತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಚರ್ಚೆಯನ್ನ ನಡೆಸಲಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಎಸ್ಐಟಿಯನ್ನ ಕಣ್ತಪ್ಪಿಸಿ ಓಡಾಡ್ತಿರೋರ ಪತ್ತೆ ಮಾಡಲು ಪೊಲೀಸ್ ಟೀಮ್ ಪ್ಲಾನ್ ಮಾಡ್ತಾ ಇದೆ. ಅರುಣ್ ಹಿಪ್ಪರ್ಗಿ ಜೊತೆ ಪುಟ್ರಾಜು, ಕ್ರೈಮ್ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು.